ಮಂಡ್ಯದಲ್ಲಿ ಮತ್ತೊಂದು ಸೋಂಕು ದೃಢ ಆಗಿದೆ. ಮಂಡ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮಂಡ್ಯದ 37 ವರ್ಷದ ವ್ಯಕ್ತಿಗೆ ಸೋಂಕು ಇರುವಂತದ್ದು ದೃಢ ಆಗಿದೆ. ಇವತ್ತು ಮಂಡ್ಯದಲ್ಲಿ ಮತ್ತೊಂದು ಸೋಂಕು ದೃಢ ಆಗಿದೆ. ಈ ಮೂಲಕ ಮಂಡ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 16 ಏರಿಕೆ ಆದಂತಾಗಿದೆ ಮಂಡ್ಯದಲ್ಲಿ ಸೋಂಕಿತರ ಸಂಖ್ಯೆ. ಪೇಷಂಟ್ 78 ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದಂತ ಸೋಂಕಿತ ವ್ಯಕ್ತಿ ಈತ. ಮಂಡ್ಯ ನಗರದಲ್ಲಿ 2 ಏರಿದೆ ಸೋಂಕಿತರ ಸಂಖ್ಯೆ. ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಟೋಟಲ್ ಆಗಿ 16, ಇನ್ನ ಆ ಒಂದು ಮಂಡ್ಯ ಸಿಟಿಯಲ್ಲಿ 2 ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಇದು ಯಾವ ಲಿಂಕ್ ಅಂತ ನೋಡೋದಾದ್ರೆ ಜುಬಿಲಿಯಂಟ್ ನಂಟಿನಿಂದ ಮತ್ತೊಂದು ಸೋಂಕು. ಈಗ ಆಲ್ರೆಡಿ ಮಂಡ್ಯ ನಗರದಲ್ಲಿ ಒಂದು ಸೋಂಕು ಪತ್ತೆ ಆಗಿತ್ತು, ಈಗ ಮತ್ತೊಂದು ಸೋಂಕು ಪತ್ತೆ ಆಗಿದೆ. ಈ ಎರಡು ಪ್ರಕರಣಗಳಿಗೂ ಕೂಡ ನಂಜನಗೂಡಿನ ಲಿಂಕ್ ಇದೆ. ನಂಜನಗೂಡಿನಿಂದ ಯಾವ ರೀತಿಯಾಗಿ ಈ ಒಂದು ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ ಅನ್ನೋದನ್ನ ಗಮನಿಸಿದ್ರಿ, ಅದು ಮಂಡ್ಯಕ್ಕೂ ಕೂಡ ತಗಲಾಕೊಂಡಿದೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕೊರೋನಾ ಟೆಸ್ಟ್ ಬೇಡ ಅಂತ ಹೇಳಿದ್ದಾರೆ ಜೆಡಿಎಸ್ ನ MLC ಶ್ರೀಕಂಠೇಗೌಡ. ಗಲಾಟೆಯನ್ನ ಕಿರಿಕನ್ನ ಮಾಡಿದ್ದಾರೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವಂತ ಘಟನೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವಂತ ಘಟನೆ ಇದು. MLC ಆಗಿರುವಂತ KT ಶ್ರೀಕಂಠೇಗೌಡ ಅಲ್ಲಿ ಕಿರಿಕನ್ನ ತೆಗೆದಿದ್ದಾರೆ. ಅಂಬೇಡ್ಕರ್ ಭವನದ ಬಳಿ ಇರುವಂತ ಶ್ರೀಕಂಠೇಗೌಡರ ಮನೆ. ಹೀಗಾಗಿ ಕೊರೋನಾ ಟೆಸ್ಟ್ ಇಲ್ಲಿ ಬೇಡ ಅಂತ ಗಲಾಟೆಯನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಭವನ ಬಳಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ ಪುತ್ರನನ್ನ ಬಂಧನ ಮಾಡಲಾಗಿದೆ. ಪತ್ರಕರ್ತರಿಗೆ ಹಲ್ಲೆಗೆ ಯತ್ನಿಸಿದಂತ ಶ್ರೀಕಂಠೇಗೌಡನ ಮಗ ಪೊಲೀಸರಿಂದ KT ಶ್ರೀಕಂಠಯ್ಯ ಪುತ್ರನನ್ನ ಬಂಧಿಸಲಾಗಿದೆ. ಬೇರೆಯವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ಆದ್ರೆ ಇವ್ರಿಗೆ ಎಲ್ಲಿ ತಗ್ಲಾಕೊಂಡ್ಬಿಡುತ್ತೆ ಅನ್ನುವ ಭಯ ನೋಡಿ ಎಷ್ಟು ಕಾಡ್ತಾ ಇದೆ. ಸುಮ್ಸುಮ್ನೆ ಕಿರಿಕ್ ತೆಕ್ಕೊಂಡಿದ್ದಾರೆ. ಅಲ್ಲಿ ಟೆಸ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಬಂದು ಗಲಾಟೆಯನ್ನ ಮಾಡಿರುವಂತದ್ದು. MLC KT ಶ್ರೀಕಂಠೇಗೌಡನ ಮಗ ಕೂಡ ಕಿರಿಕನ್ನ ತೆಗೆದಿದ್ರು. ಸೊ ಹೀಗಾಗಿ ಆತನ ಮಗನನ್ನು ಕೂಡ ಬಂಧಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಬೇರೆ ಎಲ್ಲಾದ್ರೂ ಯಾರಿಗೆ ಏನಾದ್ರೂ ಆಗ್ಬೋದು, ಆದ್ರೆ ಇವ್ರ ಮನೆ ಹತ್ರ ಮಾತ್ರ ಮಾಡಬಾರ್ದಂತ ಇವ್ರಿಗೆ. ಶ್ರೀಕಂಠೇಗೌಡರು ಹಲ್ಲೆಗೆ ಮುಂದಾದ್ರ ಸಂದರ್ಭದಲ್ಲಿ ಶ್ರೀಕಂಠೇಗೌಡ ಪುತ್ರ ಏನಿದ್ದ ಕೃಷಿ ಗೌಡ, ಆತ ಒಂದು ಪತ್ರಕರ್ತರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರು. ಪೊಲೀಸರು ಪೊಲೀಸರಿಂದ ಕೂಡ ಏನು ಜನರ ಕೆಲಸಕ್ಕೆ ಬಂದಿದ್ರು. ಅದೇ ಕೂಡ ಕೆಲ ಕಾಲ ನದಿ ಲಾಠಿ ಪ್ರಹಾರ ಕೂಡ ಆಯ್ತು. ನಂತರ ಡಿಟೇಲ್ ಕೂಡ ಸ್ಥಳಕ್ಕೆ ಬಂದು ಏನೋ ಒಂದು ಪತ್ರಕರ್ತರ ಸಮಾಧಾನ ಮಾಡೋ ಜೊತೆಗೆ ಏನು ಅಲ್ಲಿಗೆ ಮುಂದಾಗಿದೆ ಅಂತ ಪುತ್ರವನ್ನು ಕೂಡ ಪೊಲೀಸರಿಂದ ಬಂಧಿಸಿ ತಾವು ಪಡೆದಿರುವಂತದ್ದು. ಪುತ್ರ ಶ್ರೀಕಂಠೇಗೌಡರನ್ನ ಯಾಕೆ ಬಿಟ್ರಂತೆ ಹಾಗಾದ್ರೆ? ಖಂಡಿತವಾಗಿ ಪೃಥ್ವಿರಾಜ್, ಅವ್ರು ಶ್ರೀಕಂಠೇಗೌಡರು ಹೇಳಿ ಹೇಳೋದು ಅಂದ್ರೆ ನಮ್ಮ ಸ್ಥಳದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಈ ರೀತಿ ಮಾಡ್ತಿದ್ರಿ, ಇದರಿಂದ ಜನಕ್ಕೆ ಎಲ್ಲಕ್ಕೂ ಬರುತ್ತೆ. ಹಾಗಾಗಿ ಕೂಡ ನಾವು ಇದಕ್ಕೆ ವಿರೋಧ ಮಾಡ್ತಿದ್ವಿ. ಹಿಂಗ್ಯಾರು ಮಾಡ್ತಿದ್ದೀವಿ, ಇದು ಸರ್ಕಾರಿ ಭವನ ನಿಮ್ಗೆ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಉದ್ಯಮ ಒಂದು ರೀತಿ ಆಕರ್ಷಣೆ ತಪ್ಪಿಸಿದ್ರು. ಜೊತೆಗೆ ಪತ್ರಕರ್ತರಿಂದ ಕೂಡ ಅವಾಚ್ಯ ಅವರಿಗೆ ಶ್ರದ್ಧೆ ನಮ್ಮ ನಿಲ್ಲಿಸುವ ಮೂಲಕ ಪತ್ರಕರ್ತರನ್ನೂ ಕೂಡ ಅವರು ಒಂದು ರೀತಿಯಾಗಿ ಅವಹೇಳನ ಮಾಡುವಂತ ಕೆಲಸವನ್ನು ಮಾಡಿದ್ದು, ಇದು ಕೂಡ ಒಂದು ಟೀಕೆಯ ಗುರಿಯಾಗಿತ್ತು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಿಜೆಪಿಗೋ ಕೆಲಸ ಮಾಡಲ್ಲ ಜವಾಬ್ದಾರಿ ಸ್ಥಾನಕ್ಕೆ ಹೇಳ್ತಾ ಇದೀನಿ. ಸ್ಯಾಂಜೋ ಆಸ್ಪತ್ರೆ ಪೇಷೆಂಟ್ ಇಲ್ಲ ಸರ್ ಅಂತ ನೀವೇನು ಮಾತಾಡ್ತೀರಾ? ಸ್ಯಾಂಜೋ ಆಸ್ಪತ್ರೆ ಪೇಷೆಂಟ್ ಇಲ್ವಾ? ಸ್ಯಾಂಜೋ ಪೇಷೆಂಟ್ ಗೆ ಸೆಪರೇಟ್ ವಾರ್ಡನ್ ಮಾಡ್ಬೇಕು. ಎಲ್ಲಿ ಸರ್ ಸ್ಯಾನಿಟೇಷನ್ ಮಾಡ್ತಾರೆ? ಸರ್ ಇಲ್ಲಿ ಎಷ್ಟು ಜನ ಬರ್ತಾರೆ? ಯಾವ ಸೆಪರೇಟಾಗಿ ಮಾಡ್ತಾರೆ? ಅದು ಯಾರು ಉದ್ದೇಶ ಜನ ಬರ್ತಾರೆ ಉದ್ದೇಶದಿಂದ ಇದೆ ಅನ್ನೋ ಕಾರಣಕ್ಕೆ ಬಂದಿದ್ದೀರಿ ನೀವು. ಮೊನ್ನೆ ಯಾವ್ದೋ ಒಂದ್ ಕಾರ್ಯಕ್ರಮ ಹೆಂಗೆ ಮಾಡಿದಿರಿ? ಇಲ್ಲಿ ಕ್ವಾರಂಟೈನ್ ಮಾಡ್ಬಿಡ್ತೀರಿ, ವಾರ್ಡ್ ಮಾಡ್ಬಿಡ್ತೀರಿ. ಸೌಂಡ್ ಆಗುತ್ತೆ. ಇದನ್ನ ಹೆಂಗ್ ಮಾಡ್ತಾರೆ?